ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಧಿಕಾಸ್ ಕಿಚನ್. ಫ್ರೆಂಡ್ಸ್, ಇವತ್ತಿನ ದಿವಸ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸಿಂಪಲಾಗಿ ಟೇಸ್ಟಿಯಾಗಿ ವಾಂಗಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ರೆಸಿಪಿ ಮಾಡೋದಕ್ಕೂ ಮುಂಚೆ, ನಮ್ಮ ಚಾನಲ್ನ ಹೊಸ ವ್ಯೂವರ್ಸ್ ಆಗಿದ್ದರೆ ನೀವು ಚಾನಲ್ನ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಸು ನಿಮಗೆ ಮೊದಲಿಗೆ ಬರುತ್ತೆ. ಹಾಗಾದರೆ ಬನ್ನಿ, ಟೇಸ್ಟಿಯಾದಂತಹ ವಾಂಗಿ ಬಾತ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ವಾಂಗಿಬಾತ್ಗೆ ಮೈನ್ ಇಂಗ್ರೀಡಿಯೆಂಟು ಅಂದರೆ ಬದನೆಕಾಯಿ. ನಾನಿಲ್ಲಿ ಬಿಳಿ ಬದನೆಕಾಯಿಯನ್ನು ತೊಗೊಂಡಿದ್ದೀನಿ. ಇದನ್ನು ಹೀಗೆ ಉದ್ದವಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಬದನೆಕಾಯಿಯನ್ನು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಕಪ್ಪಾಗತ್ತೆ. ಇನ್ನು ಉಳಿದೆಲ್ಲ ಐಟಮ್ಸ್ನ ನಾನು ರೆಸಿಪಿ ಮಾಡ್ತಾನೆ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾವು ವಾಂಗಿಬಾತ್ ಗೊಜ್ಜನ್ನು ಮಾಡ್ಕೊಳ್ಬೇಕು. ಅದಕ್ಕೆ ಬಾಣಲಿಗೆ 2 ಟೀಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ 1/4 ಕಪ್ಪಷ್ಟು ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ. ನಾನು ಗೋಡಂಬಿಯನ್ನು ಸಪ್ರೇಟಾಗಿ ಫ್ರೈ ಮಾಡಿ ತೆಗೆದಿಟ್ಟು ಕೊನೆಯಲ್ಲಿ ಇದನ್ನು ಸರ್ವ್ ಮಾಡುವಾಗ ಹಾಕ್ಕೊಳ್ತೀನಿ. ಯಾಕೆ ಅಂದರೆ ವಾಂಗಿಬಾತ್ನಲ್ಲಿ ಮಧ್ಯೆ ಮಧ್ಯೆ ಕ್ರಿಸ್ಪಿಯಾದ ಗೋಡಂಬಿ ತಿನ್ನೋದಕ್ಕೆ ಸಿಗ್ತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಅದೇ ಬಾಣಲಿಗೆ 5-6 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1/4 ಟೀಸ್ಪೂನಷ್ಟು ಸಾಸಿವೆ ಕಾಳು, ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಸ್ವಲ್ಪ ಕೆಂಪಗಾಗಲಿ. ನೆಕ್ಸ್ಟ್ ಇದಕ್ಕೆ 1-3 ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ 2 ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ, ಸಣ್ಣಗೆ ಕಟ್ ಮಾಡಿರೋದು. ಈರುಳ್ಳಿ ಆಪ್ಷನಲ್ಲು, ಈರುಳ್ಳಿ ತಿನ್ನದೇ ಇರೋರು ಈರುಳ್ಳಿಯನ್ನು ಸ್ಕಿಪ್ ಮಾಡಬಹುದು. ಈರುಳ್ಳಿ 1/4 ಭಾಗದಷ್ಟು ಫ್ರೈ ಆದರೆ ಸಾಕಾಗುತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಕಟ್ ಮಾಡಿರುವ ಬದನೆಕಾಯಿಯನ್ನು ಸೇರಿಸ್ಕೊಳ್ಬೇಕು. ನಾವು ವಾಂಗಿಬಾತ್ಗೆ ಆದಷ್ಟು ಬಿಳಿ ಬದನೆಕಾಯಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಈಗ ಬದನೆಕಾಯಿ ಎಲ್ಲ ಪೂರ್ತಿ ಹಾಕಿದ್ಮೇಲೆ ಇದನ್ನು ಎಣ್ಣೆಯಲ್ಲೇ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಬದನೆಕಾಯಿಯನ್ನು ಕಟ್ ಮಾಡಿ ಉಪ್ಪು ನೀರಿನಲ್ಲಿ ಹಾಕಿದ್ರೆ ಬದನೆಕಾಯಿ ಬೇಗ ಕಪ್ಪಾಗೋದಿಲ್ಲ, ಹಾಗೆಯೇ ಕಹಿ ಅಂಶ ಏನಾದರೂ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಈಗ ಇದಕ್ಕೆ 1/4 ಟೀಸ್ಪೂನಷ್ಟು ಅರಿಶಿನದ ಪುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಬದನೆಕಾಯಿ ಬೇಗನೆ ಫ್ರೈ ಆಗುತ್ತೆ. ನಾವು ಬದನೆಕಾಯಿ ಬದಲಿಗೆ ತೊಂಡೆಕಾಯಿ ಮತ್ತು ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕಿ ವಾಂಗಿಬಾತನ್ನು ಮಾಡಬಹುದು. ಆ 2 ರೆಸಿಪಿಗಳನ್ನು ನಾನು ಈ ಮುಂಚೆನೇ ಪೋಸ್ಟ್ ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ಇದನ್ನು 1-2 ನಿಮಿಷಗಳ ಕಾಲ ಮುಚ್ಚಿಡೋಣ, ಬದನೆಕಾಯಿ ಸಾಫ್ಟ್ ಆಗೋದಕ್ಕೋಸ್ಕರ. ನೋಡಿ, ಬದನೆಕಾಯಿ 1/4 ಭಾಗದಷ್ಟು ಸಾಫ್ಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸ್ಕೊಂಡು ಅದರ ರಸವನ್ನು ತೆಗೆದಿಟ್ಟಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ಹುಳಿಯನ್ನು ಹಾಕ್ಕೊಳ್ಬಹುದು. ಕೆಲವರಿಗೆ ಹುಳಿ ಕಡಿಮೆ ಬೇಕು ಅನಿಸುತ್ತೆ, ಅಂಥವರು ಕಡಿಮೆ ಮಾಡ್ಕೊಳ್ಬೋದು. ನಂತರ ಇದಕ್ಕೆ 1/4 ಟೀಸ್ಪೂನಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಹುಳಿ ಖಾರದ ಜೊತೆ ಸ್ವಲ್ಪ ಸಿಹಿ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿ ಹುಣಸೆ ಹುಳಿಯಲ್ಲಿ ಬದನೆಕಾಯಿ 90%ಷ್ಟು ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಮುಚ್ಚಿಡೋಣ. ನೋಡಿ, ಹುಳಿಯಲ್ಲಿ ಬದನೆಕಾಯಿ ಚೆನ್ನಾಗಿ ಬೆಂದಿದೆ, ಹಾಗೆ ಎಣ್ಣೆ ಅಂಶ ಕೂಡ ಬಿಟ್ಟಿದೆ. ಇಷ್ಟು ಬೆಂದರೆ ಸಾಕಾಗತ್ತೆ. ಬದನೆಕಾಯಿ ತುಂಬ ಸಾಫ್ಟಾಗಿ ಮೆತ್ತಿಗೆ ಬೇಯಿಸ್ಕೊಳ್ಬಾರ್ದು, ಚೆನ್ನಾಗಿರೋದಿಲ್ಲ. ನೆಕ್ಸ್ಟ್ ಇದಕ್ಕೆ ನಾವು ಒಣಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀವಿ, 1/4 ಕಪ್ಪಷ್ಟು ಒಣಕೊಬ್ಬರಿ. ಒಣಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಖಾರಕ್ಕೆ ತಕ್ಕಷ್ಟು ವಾಂಗಿಬಾತ್ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಮಾಡಿದ ವಾಂಗಿಬಾತ್ ಪೌಡರ್ ಆಗಲಿ, ಯಾವುದೇ ಕಂಪ್ನಿಯ ವಾಂಗಿಬಾತ್ ಪೌಡರ್ ಆಗಲಿ, ನಾವು ಯೂಸ್ ಮಾಡಬಹುದು. ನಾನು ಇದಕ್ಕೆ 4-5 ಟೀಸ್ಪೂನಷ್ಟು ವಾಂಗಿಬಾತ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸುಮಾರು 1/4 ಕೆಜಿಯಿಂದ 3/4 ಕೆಜಿಯಷ್ಟು ಅನ್ನಕ್ಕೆ ಕಲಸ್ಕೊಳ್ಬಹುದು. ಅಷ್ಟು ಕ್ವಾಂಟಿಟಿಯಲ್ಲಿ ಗೊಜ್ಜನ್ನು ಮಾಡ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ 1-2 ನಿಮಿಷಗಳ ಕಾಲ ಮುಚ್ಚಿಡೋಣ, ಹಸಿ ವಾಸನೆ ಹೋಗೋವರೆಗೂ. ನೋಡಿ, ಗೊಜ್ಜಿನಲ್ಲಿ ಸುತ್ತಲೂ ಎಣ್ಣೆ ಅಂಶ ಕೂಡ ಬಿಟ್ಟಿದೆ, ಚೆನ್ನಾಗಿ ಡ್ರೈ ಆಗಿದೆ. ಘಮ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ವಾಂಗಿಬಾತ್ ಗೊಜ್ಜು ಈಗ ರೆಡಿಯಾಗಿದೆ. ನಾವು ಇದರ ಸ್ಟವನ್ನು ಆಫ್ ಮಾಡಿಕೊಳ್ಳೋಣ. ನಾನು ಇದರಲ್ಲಿ ಸ್ವಲ್ಪ ಭಾಗದಷ್ಟು ಗೊಜ್ಜನ್ನು ತೆಗೆದಿಡ್ತಾ ಇದ್ದೀನಿ. ನಾವಿದನ್ನು 1 ವಾರಗಳ ಕಾಲ ಫ್ರಿಡ್ಜ್ನಲ್ಲಿಟ್ಟು ಸ್ಟೋರ್ ಮಾಡಬಹುದು, ಚೆನ್ನಾಗೇ ಇರುತ್ತೆ ಫ್ರೆಶ್ ಆಗಿ.
ಈಗ ಇದಕ್ಕೆ ನಾನು ಸುಮಾರು ಅರ್ಧ ಕೆ ಜಿಯಷ್ಟು ಅಕ್ಕಿಯಿಂದ ಅನ್ನವನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಹೀಗೆ ಉದ್ರುದ್ರಾಗಿ ಅನ್ನವನ್ನು ಮಾಡ್ಕೊಳ್ಬೇಕು. ಅದನ್ನು ಸೇರಿಸ್ತಾ ಇದ್ದೀನಿ. ಅನ್ನವನ್ನು ಆದಷ್ಟು ತಣ್ಣಗೆ ಮಾಡಿ ಸೇರಿಸ್ಕೊಳ್ಬೇಕು, ಆಗ ಕಲಸೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ಬಿಸಿ ಅನ್ನ ಇದ್ದಾಗ ನಾವು ಕಲಸಿದ್ರೆ ಮುದ್ದೆ ಮುದ್ದೆ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ರೀತಿಯ ಹೀಗೆ ಕಲಸಿದ ಅನ್ನದ ರೆಸಿಪಿ ಮಾಡುವಾಗ ನಾವು ಕಲಸಿದ ತಕ್ಷಣ ಅದನ್ನು ಸರ್ವ್ ಮಾಡೋದಕ್ಕಿಂತ ಒಂದು 10-15 ನಿಮಿಷಗಳ ಕಾಲ ಕಲಸಿಟ್ಟು ನಂತರ ಅದನ್ನು ಸರ್ವ್ ಮಾಡಿದ್ರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಹೀಗೆ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಈ ಹಂತದಲ್ಲಿ ನಾವು ರುಚಿ ನೋಡಿಕೊಂಡು ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಬೋದು. ಅಕಸ್ಮಾತ್ ಖಾರ ಕಡಿಮೆ ಇದೆ ಅನಿಸಿದ್ರೆ ಒಂದು ಸ್ವಲ್ಪ ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ನನಗೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸೋದಕ್ಕೆ ಮಾತ್ರ ಅಲ್ಲ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ನಮ್ಮ ವಾಂಗಿಬಾತ್ ರೆಡಿಯಾಗಿದೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕದ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದನ್ನು. ಟೇಸ್ಟಿಯಾದಂತಹ ನಮ್ಮ ವಾಂಗಿಬಾತ್ ರೆಡಿಯಾಗಿದೆ. ತುಂಬಾ ಸುಲಭವಾಗಿ ಹಾಗೆ ಟೇಸ್ಟಿಯಾಗಿ ನಾವು ಇದನ್ನು ಬಹಳ ಬೇಗನೆ ಮಾಡ್ಕೊಳ್ಬೋದಾದಂಥ ರೆಸಿಪಿ ಇದು. ಮಕ್ಕಳಿಗೆ ಇದರ ಮೇಲೆ ಕ್ರಿಸ್ಪಿಯಾದಂತಹ ಗೋಡಂಬಿಯನ್ನು ಸರ್ವ್ ಮಾಡಿಕೊಡಿ, ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನಾವು ಇದನ್ನು ಲಂಚ್ ಬಾಕ್ಸ್ಗೂ ಕೂಡ ಕ್ಯಾರಿ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಇವತ್ತಿನ ದಿವಸ ವಾಂಗಿಬಾತ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ಪದೇ ಪದೇ ಮಾಡಿಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಅವರು ಸಹ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದಕ್ಕೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ರೆಸಿಪಿಯೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.